ಹರ್ಷದ್ ಶಾಂತಿಲಾಲ್ ಮೆಹ್ತಾ ಈ ಹೆಸರನ್ನು ನೀವು ಕೇಳಿರ್ಬೋದು ಕೇಳದೇ ಇರ್ಬೋದು ಆದರೆ 1988ರಿಂದ 1992ರವರೆಗೆ ನ್ಯೂಸ್ ಪೇಪರ್ ಓದಿದ ಪ್ರತಿಯೊಬ್ಬ ಭಾರತೀಯರಿಗೂ ಈ ಹೆಸರು ಗೊತ್ತಿರುತ್ತೆ ಯಾಕಂದರೆ ಈತ ಇಂಡಿಯಾಸ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿದ್ದ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋ ಎಷ್ಟೋ ಜನರಿಗೆ ಇನ್ಸ್ಪಿರೇಷನ್ ಆಗಿದ್ದ ಆದರೆ ಇಷ್ಟು ಶ್ರೀಮಂತ ವ್ಯಕ್ತಿಯ ಪತನ ಒಂದು ನ್ಯೂಸ್ ಪೇಪರ್ನಲ್ಲಿ ಬಂದ ಆರ್ಟಿಕಲ್ನಿಂದ ಆಯಿತು ಇದಕ್ಕೆ ಕಾರಣ ಈತ ಮಾಡಿದ ಹಗರಣ ಅದು ಕೋಟಿ 100 ಕೋಟಿಯ ಸ್ಕ್ಯಾಮ್ ಅಲ್ಲ ಅದು ಸುಮಾರು 4,500 ಕೋಟಿಯ ಸ್ಕ್ಯಾಮ್ ಒಂದು ಸಾಮಾನ್ಯ ಕುಟುಂಬದಿಂದ ಬಂದ ಈ ವ್ಯಕ್ತಿ ಜಾವರಾಗಿ ಸೇರಿ ಸ್ಟಾಕ್ ಬ್ರೋಕರ್ ಆಗಿ ಸ್ಟಾಕ್ ಪ್ರೈಸಸ್ನ ಮ್ಯಾನಿಪುಲೇಟ್ ಮಾಡಿ ಅದು ಹೇಗೆ 1,000,000,000 ರೂಪಾಯಿಗಳು ಸ್ಕ್ಯಾಮ್ ಮಾಡಿದ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹರ್ಷದ್ ಮೆಹ್ತಾ 1954ರಲ್ಲಿ ಗುಜರಾತ್ನಲ್ಲಿ ಹುಟ್ಟಿದ್ರು ನಂತರ ಅವರ ಕುಟುಂಬ ಮುಂಬೈಗೆ ವಲಸೆ ಬಂದರು ಅಲ್ಲೇ ಹರ್ಷದ್ ಮೆಹ್ತಾ ಬಿಕಾಂ ಕಂಪ್ಲೀಟ್ ಮಾಡಿದ್ರು ಹರ್ಷದ್ ಮೆಹ್ತಾಗೆ ಚಿಕ್ಕಂದಿನಿಂದ ಹೈ ಪ್ರೊಫೈಲ್ ಸ್ಟೇಟಸ್ ಗಳಿಸಬೇಕು ಅನ್ನೋ ಆಸೆಗಳಿದ್ವು ಆದರೆ ಅವರ ಬಿಕಾಂ ಕಂಪ್ಲೀಟ್ ಆದ ನಂತರ ಕೆಲವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಿದ್ರು ಆಗ ಅವ್ರಿಗೆ ಗೊತ್ತಾಯಿತು ಆ ಚಿಕ್ಕ ಪುಟ್ಟ ಕೆಲಸಗಳು ಮಾಡಿದರೆ ತಾನು ಎಂದಿಗೂ ರಿಚ್ ಆಗೋಕೆ ಆಗಲ್ಲ ಅಂತ ಆ ರೀತಿ ಸಣ್ಣ ಪುಟ್ಟ ಕೆಲಸಗಳು ಮಾಡೋವಾಗಲೇ ಹರ್ಷದ್ ಮೆಹ್ತಾ ನ್ಯೂಸ್ ಪೇಪರ್ಗಳನ್ನು ಓದ್ತಿದ್ರು ಆ ರೀತಿ ನ್ಯೂಸ್ ಪೇಪರ್ನಲ್ಲಿ ಆಗಾಗ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ಶ್ರೀಮಂತರಾದವರ ಬಗ್ಗೆ ಆರ್ಟಿಕಲ್ಸ್ ಬರ್ತಿದ್ವು ಅವನ್ನು ಗಮನಿಸಿದ ಹರ್ಷದ್ ಮೆಹ್ತಾಗೆ ಆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮೇಲೆ ಇಂಟ್ರೆಸ್ಟ್ ಬೆಳೀತು ಇದರಿಂದ ತಾನು ಮಾಡ್ತಿರೋ ಕೆಲಸ ಬಿಟ್ಟು ಅಂಬರ್ಲಾಲ್ ಅನ್ನೋ ಒಬ್ಬ ಸ್ಟಾಕ್ ಬ್ರೋಕರ್ ಹತ್ರ ಜಾಬರ್ ಆಗಿ ಕೆಲಸಕ್ಕೆ ಸೇರ್ತಾರೆ ಈಗ ನಾವು ಯಾವುದಾದ್ರೂ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಕೆಲವು ರೀತಿಯ ಆ್ಯಪ್ಸ್ ಬಳಸ್ತೀವಿ ಆದರೆ ಆಗ ಬ್ರೋಕರ್ಸ್ ಅವರ ಹತ್ರ ಇರೋ ಶೇರ್ಸ್ ಮಾರಬೇಕು ಅಂದರು ಹೊಸ ಶೇರ್ಸ್ ಖರೀದಿಸಬೇಕು ಅಂದರು ಅದನ್ನು ಜಾಬರ್ಸ್ ಜೊತೆ ಮಾಡಿಸ್ಕೊಳ್ತಿದ್ರು ಅದೇ ಥರ ಹರ್ಷದ್ ಮೆಹ್ತಾ ಮಾರೋರ ಕಡೆ ಹೋಗಿ ಶೇರ್ಸ್ ಖರೀದಿಸೋದು ಖರೀದಿಸೋರ ಕಡೆಗೆ ಹೋಗಿ ಶೇರ್ಸ್ ಮಾರೋದು ಮಾಡ್ತಿದ್ರು ನಂತರ ಆ ಶೇರ್ಸ್ನೆಲ್ಲ ಬ್ರೋಕರ್ಸ್ ನೋಡ್ಕೊಳ್ತಿದ್ರು ಈ ರೀತಿ ಹರ್ಷದ್ ಮೆಹ್ತಾ ಹಲವಾರು ಬ್ರೋಕರ್ಸ್ ಕಡೆ ಜಾಬರ್ ಆಗಿ ಕೆಲಸ ಮಾಡಿದ್ರು ಆದರೆ ಅವರು ಜಾಬರ್ ಆಗಿದ್ದಾಗಲೇ ಸ್ಟಾಕ್ಸ್ ಮೇಲೆ ಒಳ್ಳೆ ರಿಸರ್ಚ್ ಮಾಡಿ ಒಳ್ಳೆ ಕ್ಯಾಲ್ಕುಲೇಷನ್ಸ್ ಮಾಡಿ ಚಿಕ್ಕದಾಗಿ ಇನ್ವೆಸ್ಟ್ ಮಾಡ್ತಿದ್ರು ತನ್ನ ಫ್ರೆಂಡ್ಸ್ಗೆ ಕೂಡ ಇಂತಹ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ಪ್ರಾಫಿಟ್ಸ್ ಇರುತ್ತೆ ಅಂತ ಸಜೆಸ್ಟ್ ಮಾಡ್ತಿದ್ರು ಅದೇ ಸಮಯದಲ್ಲಿ ಅವರು ಜಾಬರ್ ಆಗಿದ್ದಾಗ ಕೆಲವರು ಇವರ ಬಳಿ ಬಂದು ನನಗೆ ಇಂಥದ್ದೇ ಕಂಪನಿ ಶೇರ್ಸ್ ಬೇಕು ಎಷ್ಟು ಬೆಲೆ ಇದ್ದರೂ ಪರವಾಗಿಲ್ಲ ಅಂತ ಖರೀದಿಸ್ತಿದ್ರು ಅವರು ಆ ರೀತಿ ಖರೀದಿಸಿದ ನಂತರ ಆ ಕಂಪನಿ ಬಗ್ಗೆ ಒಂದು ಒಳ್ಳೆ ನ್ಯೂಸ್ ಬರ್ತಿತ್ತು ಆಗ ಆ ಕಂಪನಿ ಶೇರ್ಸ್ನ ಬೆಲೆ ಬೆಳೆದು ಬಿಡೋದು ಆಗ ಮೊದಲೇ ಖರೀದಿಸಿದವರು ಬಂದು ಅವುಗಳನ್ನು ಮಾರ್ತಿದ್ರು ಇದನ್ನು ಗಮನಿಸಿದ ಹರ್ಷದ್ ಮೆಹ್ತಾ ಆ ಮೊದಲೇ ಖರೀದಿಸೋರಿಗೆ ಏನೋ ಮೊದಲೇ ಗೊತ್ತಾಗ್ತಿದೆ ಅದು ಏನು ಅಂತ ತಲೆ ಕೆಡಿಸ್ಕೊಂಡ್ರು ಆಗ ಗೊತ್ತಾಗಿದ್ದೇನೆಂದರೆ ಅದು ಇನ್ಸೈಡರ್ ಟ್ರೇಡಿಂಗ್ ಅಂತ ಅಥವಾ ಇನ್ಸೈಡರ್ ಇನ್ಫಾರ್ಮೇಷನ್ ಅಂತ ಅಂದರೆ ಒಂದು ಕಂಪನಿಯಲ್ಲಿ ಆಗೋ ಬದಲಾವಣೆಗಳು ಹೊರಗಿನ ಜನರಿಗೆ ಗೊತ್ತಾಗೋಕ್ಕಿಂತ ಮುಂಚೆನೆ ತಿಳಿದುಕೊಂಡು ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದು ಆ ಕಂಪನಿಯಿಂದ ಒಂದು ಒಳ್ಳೆ ಬದಲಾವಣೆಯ ನ್ಯೂಸ್ ಹೊರಗೆ ಬಂದಮೇಲೆ ಆ ಕಂಪನಿ ಶೇರ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಆಗ ಮೊದಲೇ ಆ ಕಂಪನಿ ಶೇರ್ಸ್ನ ಖರೀದಿಸಿಟ್ಕೊಂಡಿರೋರು ಆ ಕಂಪನಿ ಶೇರ್ಸ್ಗೆ ಡಿಮ್ಯಾಂಡ್ ಬಂದಮೇಲೆ ಜಾಸ್ತಿ ಬೆಲೆಗೆ ಮಾರ್ಕೊಳ್ತಿದ್ರು ಇದು ತಿಳಿದ ಹರ್ಷದ್ ಮೆಹ್ತಾ ಕೆಲವು ಕಂಪನಿಯಲ್ಲಿ ವರ್ಕ್ ಮಾಡೋರ ಹತ್ರ ಹೋಗಿ ನಿಮ್ಮ ಕಂಪನಿಯಲ್ಲಿ ಏನಾದರೂ ಈವೆಂಟ್ಸ್ ನಡೆದ್ರೆ ಅದನ್ನು ನನಗೆ ಮೊದಲೇ ತಿಳಿಸ್ಬೇಕು ಅಂತ ಅದರಿಂದ ಬರೋ ಹಣನ ಶೇರ್ ಮಾಡ್ಕೊಳ್ಳೋಣ ಅಂತ ವಿವಿಧ ರೀತಿಯ ಕಂಪನಿ ವರ್ಕರ್ಸ್ ಜೊತೆ ಡೀಲ್ ಮಾಡ್ಕೊಳ್ತಾರೆ ಆಗ ಯಾವುದಾದ್ರೂ ಕಂಪನಿಯಲ್ಲಿ ದೊಡ್ಡ ಬದಲಾವಣೆಗಳು ಆದರೆ ಅದು ಹರ್ಷದ್ ಮೆಹ್ತಾಗೆ ಮೊದಲೇ ಗೊತ್ತಾಗ್ತಿತ್ತು ಆಗ ಅಂತಹ ಕಂಪನಿ ಶೇರ್ಸ್ನ ಮೊದಲೇ ಖರೀದಿಸಿ ಇಟ್ಕೊಳ್ತಿದ್ರು ಸ್ವಲ್ಪ ದಿನಗಳಾದಮೇಲೆ ಆ ನ್ಯೂಸ್ ಹೊರಗಡೆ ಬಂದಮೇಲೆ ಆ ಕಂಪನಿ ಶೇರ್ಸ್ಗೆ ಡಿಮ್ಯಾಂಡ್ ಬರ್ತಿತ್ತು ಆಗ ಆ ಕಂಪನಿ ಶೇರ್ಸ್ನ ಜಾಸ್ತಿ ಬೆಲೆಗೆ ಮಾರ್ಕೊಂಡು ಪ್ರಾಫಿಟ್ ಮಾಡ್ಕೊಳ್ತಿದ್ರು ಆದರೆ ಅಲ್ಲಿನ ಜನ ಹರ್ಷದ್ ಮೆಹ್ತಾ ಒಳ್ಳೆ ಕ್ಯಾಲ್ಕುಲೇಷನ್ಸ್ ಮಾಡಿ ಚೆನ್ನಾಗಿ ಗೆಸ್ ಮಾಡ್ತಿದ್ದಾನೆ ಅಂದ್ಕೊಳ್ತಿದ್ರು ಆದರೆ ಇದರ ಸೀಕ್ರೆಟ್ಸ್ ಅವ್ರಿಗೆ ಗೊತ್ತಿರಲಿಲ್ಲ ಹರ್ಷದ್ ಮೆಹ್ತಾ 1984ರಲ್ಲಿ ಜಾಬರ್ ಕೆಲಸ ಬಿಟ್ಟು ತಮ್ಮ ಸ್ವಂತ ಬ್ರೋಕರೇಜ್ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಗ್ರೋಮೋರ್ ರಿಸರ್ಚ್ ಆ್ಯಂಡ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಹೆಸರಿಡ್ತಾರೆ ಹರ್ಷದ್ ಮೆಹ್ತಾಗೆ ಮೊದಲೇ ಒಳ್ಳೆ ಹೆಸರಿರೋದ್ರಿಂದ ಕಸ್ಟಮರ್ಸ್ ಜಾಸ್ತಿಯಾಗೇ ಬರ್ತಿದ್ರು ಈ ಸಮಯದಲ್ಲೇ ಹರ್ಷದ್ ಮೆಹ್ತಾ ತಾನು ಇನ್ವೆಸ್ಟ್ ಮಾಡೋ ವಿಧಾನವನ್ನು ಬದಲಿಸಿಕೊಂಡ್ರು ಅದೇನೆಂದರೆ ಮೊದಲು ಯಾವ ಕಂಪನಿಯಲ್ಲಾದರೂ ಒಳ್ಳೆ ಬದಲಾವಣೆಗಳಾದರೆ ಆ ನ್ಯೂಸ್ ಮೊದಲೇ ಗೊತ್ತು ಮಾಡಿಕೊಂಡು ಆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿ ಆ ನ್ಯೂಸ್ ಹೊರಗೆ ಬಂದು ಆ ಕಂಪನಿ ಶೇರ್ಸ್ಗೆ ಡಿಮ್ಯಾಂಡ್ ಬಂದಮೇಲೆ ಮಾರ್ಕೊಳ್ತಿದ್ರು ಆದರೆ ಕಂಪನಿಗಳಲ್ಲಾಗೋ ಒಳ್ಳೆ ಬದಲಾವಣೆಗಳಿಗಾಗಿ ಕಾಯಬೇಕಾಗ್ತಿತ್ತು ಆದರೆ ಹರ್ಷದ್ ಮೆಹ್ತಾ ಈ ಸಲ ನ್ಯೂಸ್ಗಾಗಿ ಕಾಯಲಿಲ್ಲ ತಾವೇ ನ್ಯೂಸ್ನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಇದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಯಾವುದಾದ್ರೂ ಕಂಪನಿ ಶೇರ್ ವ್ಯಾಲ್ಯೂ ದಿನೇ ದಿನೇ ಜಾಸ್ತಿ ಆಗ್ತಿದೆ ಅಂದರೆ ಆ ಕಂಪನಿ ಶೇರ್ಸ್ಗೆ ತುಂಬ ಡಿಮ್ಯಾಂಡ್ ಬರುತ್ತೆ ಆ ಶೇರ್ಸ್ ಖರೀದಿಸೋಕೆ ಎಲ್ಲರೂ ಮುಗಿಬೀಳ್ತಾರೆ ಇದನ್ನು ಹರ್ಷದ್ ಮೆಹ್ತಾ ಒಂದು ಲೂಪ್ ಹೋಲ್ ಥರ ಮಾಡಿಕೊಂಡ್ರು ಅದು ಹೇಗಂದರೆ
ಯಾರಾದರೂ ಒಬ್ಬ ವ್ಯಕ್ತಿ ತನ್ನ ಹತ್ರ 100 ರೂಪಾಯಿ ಬೆಲೆ ಬಾಳೋ ಶೇರ್ಸ್ ಇದ್ರೆ ಪ್ರಾಫಿಟ್ಗೋಸ್ಕರ ಅದನ್ನು 150 ಅಥವಾ 700 ರೂಪಾಯಿಗೆ ಮಾರೋಕೆ ನೋಡ್ತಿರ್ತಾನೆ. ಆದರೆ ಆ ಕಂಪನಿಯಿಂದ ಏನೂ ಒಳ್ಳೆ ಬದಲಾವಣೆಗಳು ಆಗದಿದ್ರೆ ಆ ಕಂಪನಿ ಶೇರ್ಸ್ನ ಯಾರೂ ಖರೀದಿಸೋಕೆ ಇಷ್ಟಪಡಲ್ಲ. ಆದ್ರಿಂದ ಅದರ ವ್ಯಾಲ್ಯೂ ಯಾವಾಗಲೂ ಒಂದೇ ಥರ ಇರುತ್ತೆ ಅಥವಾ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲೇ ಹರ್ಷದ್ ಮೆಹ್ತಾ ಏನು ಮಾಡಿದ್ರು ಅಂದರೆ 100 ರೂಪಾಯಿ ವ್ಯಾಲ್ಯೂ ಇರೋ ಶೇರ್ಸ್ನ 700 ರೂಪಾಯಿಗೆ ಖರೀದಿಸೋದು, ಮತ್ತೆ ಅದನ್ನು 750 ಅಥವಾ 300 ರೂಪಾಯಿಗೆ ಮಾರೋದು, ಮತ್ತೆ ಅವೇ ಶೇರ್ಸ್ನ 400 ರೂಪಾಯಿಗೆ ಖರೀದಿಸೋದು. ಈ ರೀತಿ ಆ ಶೇರ್ಗಳ ವ್ಯಾಲ್ಯೂ ದಿನೇ ದಿನೇ ಬೆಳೀತಾ ಇರೋ ಥರ ಇನ್ವೆಸ್ಟರ್ಸ್ಗೆ ಕಾಣೋದು. ಆದ್ರಿಂದ ಇನ್ವೆಸ್ಟರ್ಸ್ ಎಲ್ಲ ಈ ಕಂಪನಿ ಶೇರ್ಸ್ನ ವ್ಯಾಲ್ಯೂ ದಿನೇ ದಿನೇ ಬೆಳೀತಾ ಇದೆ ಅಂತ ಅವನ್ನ ಖರೀದಿಸೋಕೆ ಸ್ಟಾರ್ಟ್ ಮಾಡಿದ್ರು. ಈ ರೀತಿ ಆ ಕಂಪನಿಗಳಲ್ಲಿ ಯಾವ ಅಭಿವೃದ್ಧಿ ಇಲ್ಲದಿದ್ರೂ ಆ ಕಂಪನಿ ಶೇರ್ಸ್ ಮಾತ್ರ ದಿನೇ ದಿನೇ ಗಗನಕ್ಕೇರಲು ಆರಂಭಿಸಿದ್ವು. ಈ ರೀತಿ ಹರ್ಷದ್ ಮೆಹ್ತಾ ಶೇರ್ ಪ್ರೈಸಸ್ನ ಮ್ಯಾನಿಪುಲೇಟ್ ಮಾಡ್ತಿದ್ರು. ಆದರೆ 100 ರೂಪಾಯಿ ಇರೋದನ್ನು 700 ರೂಪಾಯಿಗೆ ಖರೀದಿಸಿ 300 ರೂಪಾಯಿಗೆ ಮಾರಿ ಮತ್ತೆ 400 ರೂಪಾಯಿಗೆ ಖರೀದಿಸೋದು ಮಾಡ್ತಾ ಹೋದರೆ ಅದರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ರೀತಿ ಜಾಸ್ತಿ ಆಗ್ತಾ ಹೋದಂತೆಲ್ಲ ಅದನ್ನು ಹಾಗೆ ಕಂಟಿನ್ಯೂ ಮಾಡಬೇಕು ಅಂದರೆ ಜಾಸ್ತಿ ಹಣ ಬೇಕು. ಆ ಹಣಕ್ಕೋಸ್ಕರ ಹರ್ಷದ್ ಮೆಹ್ತಾ ಕಣ್ಣುಗಳು ಬ್ಯಾಂಕ್ಗಳ ಮೇಲೆ ಬಿದ್ದವು. ಹಾಗಂತ ಬ್ಯಾಂಕ್ಸ್ನ ರಾಬರಿ ಮಾಡಲಿಲ್ಲ, ಬ್ಯಾಂಕ್ಸ್ನಲ್ಲಿರೋ ಲೂಪ್ ಹೋಲ್ಸ್ನ ಬಳಸ್ಕೊಂಡ್ರು. ಆ ಲೂಪ್ ಹೋಲ್ಸ್ ಏನಂದರೆ, ಗೌರ್ಮೆಂಟ್ ಹತ್ರ ಯಾವುದಾದ್ರೂ ಪ್ರಾಜೆಕ್ಟ್ಗೋಸ್ಕರ ಹಣ ಇಲ್ದಿದ್ರೆ ಬ್ಯಾಂಕ್ಸ್ ಹತ್ರ ಸಾಲ ಪಡೆಯುತ್ತೆ. ಆ ರೀತಿ ಸಾಲ ಪಡೆದಾಗ ಆ ಹಣವನ್ನು ಮತ್ತೆ ತಿರುಗಿ ಕೊಡೋವರೆಗೂ ಗೌರ್ಮೆಂಟ್ ಒಂದು ಬಾಂಡ್ನ ಆ ಬ್ಯಾಂಕ್ಸ್ಗೆ ಕೊಡುತ್ತೆ. ಅಂದರೆ ಗೌರ್ಮೆಂಟ್ ಒಂದು ಬ್ಯಾಂಕ್ ಹತ್ರ 1000 ಕೋಟಿ ಸಾಲ ಮಾಡಿದರೆ ಆ ಬ್ಯಾಂಕ್ಸ್ಗೆ 1000 ಕೋಟಿ ಬೆಲೆ ಇರೋ ಬಾಂಡ್ಸ್ನ ಕೊಡ್ತಿತ್ತು. ಅಂತಹ ಬಾಂಡ್ಸ್ ಇರೋ ಬ್ಯಾಂಕ್ಸ್ಗೆ ಏನಾದರೂ ಹಣ ಬೇಕಾದರೆ ಆ ಬಾಂಡ್ಸ್ನ ಬೇರೆ ಬ್ಯಾಂಕ್ಸ್ ಹತ್ರ ಅಡ ಇಟ್ಟು ಸಾಲ ಪಡಿತವೆ. ಆದರೆ ಇಲ್ಲಿ ಲೂಪ್ ಹೋಲ್ ಏನಂದರೆ, 1980ರ ದಶಕದಲ್ಲಿ ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ ಹತ್ರ ಸಾಲ ಪಡೆಯುವಾಗ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಡೈರೆಕ್ಟಾಗಿ ಹೋಗಿ ಸಾಲ ಪಡಿತಿರಲಿಲ್ಲ, ನಡುವೆ ಮಧ್ಯವರ್ತಿಗಳನ್ನು ಹೊಂದಿರ್ತಿದ್ರು. ಈ ಮಧ್ಯವರ್ತಿಗಳು ಏನು ಮಾಡ್ತಾರೆ ಅಂದರೆ, ಸಾಲ ಕೊಡೋ ಬ್ಯಾಂಕ್ಸ್ನ ಹುಡುಕಿ ಆ ಬ್ಯಾಂಕ್ಸ್ ಹತ್ರ ಆ ಬಾಂಡ್ಸ್ನ ಅಡ ಇಟ್ಟು ಸಾಲ ಪಡೆದು ಸಾಲ ಬೇಕಾಗಿರೋ ಬ್ಯಾಂಕ್ಸ್ಗೆ ಕೊಡ್ತಿದ್ರು. ಇಲ್ಲಿ ಲೂಪ್ ಹೋಲ್ ಏನಂದರೆ, ಸಾಲ ಬೇಕಾಗಿರೋ ಬ್ಯಾಂಕ್ಗೂ ಸಾಲ ಕೊಡೋ ಬ್ಯಾಂಕ್ಗೂ ಮಧ್ಯದಲ್ಲಿರೋ ಈ ಮಧ್ಯವರ್ತಿಯೇ. ಹರ್ಷದ್ ಮೆಹ್ತಾ ಈ ಮಧ್ಯವರ್ತಿ ಆಗಬೇಕು ಅಂದ್ಕೊಂಡ್ರು. ಹಲವಾರು ಬ್ಯಾಂಕ್ಗಳ ಜೊತೆ ಮೀಟಿಂಗ್ ಮಾಡಿ ಹೇಗೋ ಆ ಬ್ಯಾಂಕ್ ಮಾರ್ಕೆಟ್ನಲ್ಲಿ ಎಂಟರ್ ಆದರು. ಬ್ಯಾಂಕ್ಗಳು ಹರ್ಷದ್ ಮೆಹ್ತಾರನ್ನು ಚೆನ್ನಾಗಿ ನಂಬಿದ್ವು. ಇಲ್ಲೇ ಹರ್ಷದ್ ಮೆಹ್ತಾ ಒಂದು ದೊಡ್ಡ ಸ್ಕ್ಯಾಮ್ನ ಮಾಡಿದ್ದು. ಅದೇನಂದರೆ, ಒಂದು ಬ್ಯಾಂಕ್ಗೆ 500 ಕೋಟಿ ಸಾಲ ಬೇಕಾಗಿದೆ. ಆ ಬ್ಯಾಂಕ್ ಹತ್ರ ಗೌರ್ಮೆಂಟ್ ಕೊಟ್ಟ 1000 ಕೋಟಿ ರೂ ಬೆಲೆ ಬಾಳೋ ಬಾಂಡ್ಸ್ ಇವೆ. ಆ ಬಾಂಡ್ಸ್ನ ಶ್ಯೂರಿಟಿಯಾಗಿ ಇಡ್ತಿದ್ದೀವಿ ಅನ್ನೋ ರಿಸಿಪ್ಟ್ಸ್ನ ಹರ್ಷದ್ ಮೆಹ್ತಾಗೆ ಕೊಡ್ತವೆ. ಆಗ ಹರ್ಷದ್ ಮೆಹ್ತಾ ಸಾಲ ಕೊಡೋ ಬ್ಯಾಂಕ್ಸ್ನ ಹುಡುಕ್ತಿದ್ರು. ಆ ರೀತಿ ಸಾಲ ಕೊಡೋ ಬ್ಯಾಂಕ್ ಸಿಕ್ಕ ನಂತರ ಆ ರಿಸಿಪ್ಟ್ನ ಬ್ಯಾಂಕಿಗೆ ಕೊಟ್ಟು ಸಾಲವನ್ನು ಪಡೀತಿದ್ರು. ಆದರೆ ಸಾಲ ಬೇಕಾಗಿರೋ ಬ್ಯಾಂಕ್ಗಳ ಹತ್ರ ಸಾಲ ಕೊಡೋ ಬ್ಯಾಂಕ್ಸ್ನ ಹುಡುಕೋಕೆ ಸ್ವಲ್ಪ ಟೈಮ್ ಕೇಳಿರ್ತಿದ್ರು. ಆದ್ದರಿಂದ ಹರ್ಷದ್ ಮೆಹ್ತಾ ಕೈಗೆ ಹಣ ಬಂದರೂ ಅದನ್ನು ಸಾಲ ಬೇಕಾಗಿರೋ ಬ್ಯಾಂಕಿಗೆ ಬೇಗ ಕೊಡ್ತಿರಲಿಲ್ಲ. ಮತ್ತು ಆ ಹಣವನ್ನು ಏನು ಮಾಡ್ತಿದ್ದ ಅಂದರೆ, ಆ ಹಣವನ್ನು ತೆಗೆದುಕೊಂಡೋಗಿ ತಾನು ಮ್ಯಾನಿಪುಲೇಟ್ ಮಾಡ್ತಿದ್ದ ಶೇರ್ಸ್ ಖರೀದಿಸೋಕೆ ಬಳಸ್ತಿದ್ದ. ಹೇಗೋ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಭ ಬರೋ ಥರನೇ ಸೆಟ್ ಮಾಡ್ಕೊಂಡಿದ್ದರಿಂದ ಲಾಭಗಳು ಬರ್ತಿದ್ವು. ಆ ಲಾಭದಿಂದ ಆ ಸಾಲ ಬೇಕಾಗಿರೋ ಬ್ಯಾಂಕ್ಗಳಿಗೆ ಹೋಗಿ ಹಣ ಕೊಡ್ತಿದ್ರು. ಒಂದೊಂದು ಸಲ ಲಾಭ ಬರೋಕ್ಕಿಂತ ಮುಂಚೆನೇ ಯಾವುದಾದ್ರೂ ಬ್ಯಾಂಕ್ ತಮಗೆ ಬರಬೇಕಾದ ಹಣವನ್ನು ಕೇಳಿದರೆ ಬೇರೆ ಎರಡು ಬ್ಯಾಂಕ್ಗಳ ಮಧ್ಯೆ ಇರೋ ಹಣವನ್ನು ಅವ್ರಿಗೆ ಕೊಡ್ತಿದ್ರು. ಯಾಕಂದರೆ ಹರ್ಷದ್ ಮೆಹ್ತಾ ವಿವಿಧ ರೀತಿಯ ಬ್ಯಾಂಕ್ಗಳ ಹತ್ರ ಮಧ್ಯವರ್ತಿಯಾಗಿ ಇರ್ತಿದ್ರು. ಅದೇ ಥರ ಹರ್ಷದ್ ಮೆಹ್ತಾ ಬ್ಯಾಂಕ್ಗಳು ಸಾಲ ಪಡೆಯೋಕ್ಕೆ ಶ್ಯೂರಿಟಿಯಾಗಿಡೋ ಬಾಂಡ್ಸ್ನ ರಿಸಿಪ್ಟ್ಸ್ನ ಕೆಲವನ್ನು ಫೇಕ್ ಮಾಡಿದ್ದ. ಬ್ಯಾಂಕ್ ಎ ಬಳಿ ಫೇಕ್ ರಿಸಿಪ್ಟ್ಸ್ ಕೊಟ್ಟು ಸಾಲ ಪಡೆದು ಅವನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದ. ಆತನಿಗೆ ಲಾಭ ಬರೋಕ್ಕಿಂತ ಮುಂಚೆನೇ ಬ್ಯಾಂಕ್ ಎ ಸಾಲವಾಗಿ ಕೊಟ್ಟ ಹಣವನ್ನು ಕೇಳಿದರೆ ಬ್ಯಾಂಕ್ ಬಿ ಬಳಿ ಹೋಗಿ ಬೇರೆ ಬ್ಯಾಂಕ್ಸ್ನ ಫೇಕ್ ರಿಸಿಪ್ಟ್ ಕೊಟ್ಟು ಸಾಲ ಪಡೆದು ಅದರಿಂದ ಬ್ಯಾಂಕ್ ಎನ ಸಾಲ ತೀರಿಸ್ತಿದ್ದ. ಒಂದು ವೇಳೆ ಬ್ಯಾಂಕ್ ಬಿ ತನ್ನ ಹಣ ಕೇಳಿದರೆ ಬ್ಯಾಂಕ್ ಸಿ ಹತ್ರ ಹೋಗ್ತಿದ್ದ, ಬ್ಯಾಂಕ್ ಸಿ ಹಣ ಕೇಳಿದರೆ ಬ್ಯಾಂಕ್ ಡಿ. ಈ ರೀತಿ ತನ್ನನ್ನು ನಂಬಿದ್ದ ಎಲ್ಲ ಬ್ಯಾಂಕ್ಗಳ ಹತ್ರ ಸಾಲ ಮಾಡೋದು ತೀರಿಸೋದು ಮಾಡ್ತಾ ಒಂದು ಲೂಪ್ನ ಕ್ರಿಯೇಟ್ ಮಾಡಿದ್ದ. ಈ ರೀತಿ ಬ್ಯಾಂಕ್ನಿಂದ ಬಂದ ಹಣವನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ಬಂದ ಹಣವನ್ನು ಬ್ಯಾಂಕ್ಗಳ ಸಾಲ ತೀರಿಸೋಕೆ ಈ ರೀತಿ ಹಣವನ್ನು ಎಕ್ಸ್ಚೇಂಜ್ ಮಾಡ್ತಾ ಇದರಲ್ಲಿ ಹೇಗೋ ಲಾಭ ಗಳಿಸ್ತಿದ್ದ. ಆ ಸಮಯದಲ್ಲಿ ACC ಕಂಪನಿ ಶೇರ್ಸ್ನ ಬೆಲೆ 700 ರಿಂದ 9000 ಆಗೋ ಥರ ಮಾಡಿದ್ದ. ಇದೊಂದೇ ಅಲ್ಲದೆ ಇನ್ನೂ ಕೆಲವು ರೀತಿಯ ಕಂಪನಿಗಳ ಶೇರ್ಸ್ನ ಬೆಲೆಗಳು ಗಗನಕ್ಕೇರಿದ್ವು. ಆ ಕಂಪನಿಗಳಲ್ಲಿ ಯಾವ ಬೆಳವಣಿಗೆಗಳು ಇಲ್ಲದಿದ್ದರೂ ಆ ಕಂಪನಿಗಳ ಶೇರ್ ವ್ಯಾಲ್ಯೂ ಮಾತ್ರ ದಿನೇ ದಿನೇ ಬೆಳೀತಾ ಇತ್ತು. 1988ರಿಂದ 1992ರಲ್ಲಿನ ಸ್ಟಾಕ್ ಮಾರ್ಕೆಟ್ನ ಹರ್ಷದ್ ಮೆಹ್ತಾ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ಬೋದು. ಮುಟ್ಟಿದ್ದು ಬಂಗಾರ ಅನ್ನೋ ಥರ
ಹರ್ಷದ್ ಮೆಹ್ತಾ ಇನ್ವೆಸ್ಟ್ ಮಾಡಿದ ಪ್ರತಿಯೊಂದು ಕಂಪನಿ ಶೇರ್ಸ್ನ ಬೆಲೆಗಳು ಜಾಸ್ತಿ ಆಗಲಾರಂಭಿಸಿದ್ವು. ಯಾರೂ ಕೇರ್ ಮಾಡದ ಕೆಲವು ಕಂಪನಿಗಳ ಸ್ಟಾಕ್ಸ್ ಇದ್ದಕ್ಕಿದ್ದಂತೆ ಗಗನಕ್ಕೇರಲಾರಂಭಿಸಿದ್ವು. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ಗೊತ್ತಿಲ್ಲದಿರೋರು ಕೂಡ ಹರ್ಷದ್ ಮೆಹ್ತಾನ ನೋಡಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಹರ್ಷದ್ ಮೆಹ್ತಾ ಆ ಸಮಯಕ್ಕೆ ಇಂಡಿಯಾಸ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿದ್ದ. ಜನ ಈತನನ್ನು ಅಮಿತಾಬ್ ಬಚ್ಚನ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ ಕೂಡ ಕರೆಯಲಾರಂಭಿಸಿದರು. ಈತನ ಸಕ್ಸಸ್ಗೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಈತನದೇ. ಆದರೆ ಆ ಸ್ಟೋರಿಯಲ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಈತನ ಕೈಯಲ್ಲಿ ಇರಲಿಲ್ಲ. ಎಲ್ಲ ಈತ ಅಂದುಕೊಂಡಂತೆಯೇ ನಡೆಯೋ ಟೈಮ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆದಂತೆ ಒಂದು ಆರ್ಟಿಕಲ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪಬ್ಲಿಷ್ ಆಯಿತು. ಆ ಆರ್ಟಿಕಲ್ ಬರೆದದ್ದು ಸುಚಿತಾ ದಲಾಲ್ ಅನ್ನೋ ಜರ್ನಲಿಸ್ಟ್. ಆ ಆರ್ಟಿಕಲ್ನಲ್ಲಿ ಹರ್ಷದ್ ಮೆಹ್ತಾ ಬ್ಯಾಂಕ್ಗಳಿಗೆ ಮೋಸ ಮಾಡ್ತಿರೋದು, ಅದನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಿರೋದು ಎಲ್ಲ ಬರೆಯಲಾಗಿತ್ತು. ಇದರಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನೋ ವಿವಿಧ ರೀತಿಯ ಡಿಪಾರ್ಟ್ಮೆಂಟ್ಗಳು ಇದ್ದಕ್ಕಿದ್ದಂತೆ ಇನ್ವೆಸ್ಟಿಗೇಷನ್ ಮಾಡಲು ಸ್ಟಾರ್ಟ್ ಮಾಡಿದ್ವು. ಹರ್ಷದ್ ಮೆಹ್ತಾ ಮೇಲೆ ಅಂತಹ ಆರ್ಟಿಕಲ್ ಬಂದಿರೋದ್ರಿಂದ, ಅವರನ್ನು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಪದೇ ಪದೇ ಇನ್ವೆಸ್ಟಿಗೇಟ್ ಮಾಡ್ತಿರೋದ್ರಿಂದ, ಒಂದು ಕಡೆ ಇನ್ವೆಸ್ಟಿಗೇಷನ್ ನಡೀತಾ ಇದ್ರೆ ಹರ್ಷದ್ ಮೆಹ್ತಾ ಯಾವ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೋ ಆ ಶೇರ್ಗಳ ವ್ಯಾಲ್ಯೂ ಇದ್ದಕ್ಕಿದ್ದಂತೆ ನೆಲಕ್ಕೆ ಕುಸಿತು. ಇದರಿಂದ ಆ ಶೇರ್ಸ್ನ ಮಾರಿ ಬ್ಯಾಂಕ್ಗಳಿಗೆ ಸಾಲ ತೀರಿಸೋ ಚಾನ್ಸ್ ಸಿಗಲಿಲ್ಲ. ಆದ್ರಿಂದ ಹರ್ಷದ್ ಮೆಹ್ತಾ ಸಾವಿರಾರು ಕೋಟಿಗಳು ಸ್ಕ್ಯಾಮ್ ಮಾಡಿದ್ದು ಗೊತ್ತಾಗಿ ಅವರನ್ನು ಅರೆಸ್ಟ್ ಮಾಡಲಾಯಿತು. ಆಮೇಲೆ ಕೆಲವು ದಿನಗಳ ನಂತರ ಹರ್ಷದ್ ಮೆಹ್ತಾ ಬೇಲ್ ಮೇಲೆ ಹೊರಗೆ ಬಂದರು. ಆದರೆ ಅವರ ಮೇಲಿರೋ ಕೇಸ್ಗಳು ಹಾಗೇ ಇದ್ವು. ಈ ರೀತಿ ಅವರು ಜೈಲಲ್ಲಿರೋದು, ಮತ್ತೆ ಬೇಲ್ನಲ್ಲಿ ಕೆಲವು ದಿನ ಹೊರಗೆ ಬರೋದು, ಈ ರೀತಿ ಜೈಲ್ನಲ್ಲಿರೋವಾಗಲೇ ಹಾರ್ಟ್ ಅಟ್ಯಾಕ್ ಬಂದು ಸತ್ತು ಹೋದರು. ಇದು ಒಬ್ಬ ಸಾಮಾನ್ಯ ವ್ಯಕ್ತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಎಂಟರ್ ಆಗಿ ಸಾವಿರಾರು ಕೋಟಿಗಳು ಹೇಗೆ ಸ್ಕ್ಯಾಮ್ ಮಾಡಿದ ಅನ್ನೋದ್ರ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.